ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜಯಂಟ್ಸ್ ಪ್ರಮುಖವಾದ ಪ್ರೋ ಕಬಡ್ಡಿ ಪಂದ್ಯ ಮುಕ್ತಾಯವಾಗಿದೆ. ಫಸ್ಟ್ ಪ್ರೋ ಕಬಡ್ಡಿ ಮ್ಯಾಚು ಹೇಳ್ಕೊಳ್ಳೋ ರೀತಿ ಬಜಾರ್ ಇಲ್ಲ ಅಂತಲೇ ಹೇಳ್ಬೋದು. ಅಭಿಮಾನಿಗಳು ಕಡಿಮೆ ಪಂದ್ಯವನ್ನು ನೋಡುತ್ತಿದ್ದಾರೆ, ಆದರೆ ನಾವು ಅಪ್ಡೇಟ್ ಕೊಡೋದು ಮಾತ್ರ ನಿಲ್ಲಿಸಲ್ಲ. ನಾವು ಬುಲ್ಸ್ ಅಭಿಮಾನಿಗಳು ಅಪ್ಡೇಟ್ನ ಕೊಡ್ತಾ ಇರ್ತೀವಿ. ಸೋತ ನಂತರ ನಮ್ಮ ಕೋಚ್ ಹೇಳಿದ್ದೇನು, ನಾವು 3 ಅಂಕಗಳಿಂದ ಈ ಒಂದು ಪಂದ್ಯವನ್ನು ಸೋತಿದ್ದೀವಿ. ಕೋಚ್ ಹೇಳಿದ್ದಾರೆ ನಾವು ಈ ಒಂದು ಮ್ಯಾಚ್ನ ಈಸಿಯಾಗಿ ಗೆಲ್ಲಬಹುದಾಗಿತ್ತು, ಆದರೆ ಸುರ್ಜಿತ್ ಸಿಂಗ್ ಅವರ ಎಡವಟ್ಟಿನಿಂದ ನಾವು ಸೋತಿದ್ದೀವಿ. ನಮ್ಮ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಆದರೆ ಕೊನೆ ಮೂಮೆಂಟಲ್ಲಿ ಚೆನ್ನಾಗಿ ಆಡಬೇಕಾಗಿತ್ತು. ಹಿಂದಿನ ಸೀಸನಲ್ಲಿ ನಾವು ಕೊನೆ ಮೂಮೆಂಟಲ್ಲಿ ಚೆನ್ನಾಗಿ ಆಡ್ತಿದ್ರಿ, ಆದರೆ ಈ ಸೀಸನಲ್ಲಿ ಹೇಳ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನಮ್ಮ ತಂಡದ ಆಟಗಾರರು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಬೇಕು. ಇವತ್ತಿನ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದು ಅಜಿಂಕ್ಯ ಪವರು ತಮಿಳ್ ತಲೈವಾಸ್ ತಂಡದಿಂದ, ಆದರೆ ನಮ್ಮ ಬುಲ್ಸ್ ತಂಡದಿಂದ ಇವತ್ತು ಸೂಪರಾಗಿ ಆಡಿದ್ದು ವಿಕಾಸ್ ಕಂಡೋಲ ಅವರು. ಡಿಫೆನ್ಸ್ ಇನ್ನೂ ಕೂಡ ಇಂಪ್ರೂವ್ ಆಗಬೇಕಾಗಿತ್ತು, ನಮ್ಮ ತಂಡ ಅಲ್ಲಿ ಸ್ವಲ್ಪ ಗೆಲ್ಲಬೋದಾಗಿತ್ತು ಆರಾಮಾಗಿ ಅಂತ ನಮ್ಮ ಕೋಚ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಆಟಗಾರರು ಸೂಪರಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ